ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಸ್ತೆ ಸರಿಪಡಿಸಲು ಶಾಸಕರಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗದಿದ್ದರಿಂದ ಸ್ವಂತ ಖರ್ಚಿನಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಶಿಲ್ಪ ಸೇರಿ ರಸ್ತೆ ದುರಸ್ತಿ ಮಾಡಲು ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಿಂದ ಕೋರಾಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿದ್ದು ಶಾಸಕರು ಮತ್ತು ಅಧಿಕಾರಿಗಳಿಗೆ ರಸ್ತೆ ಸರಿಪಡಿಸಲು ಎಷ್ಟು ಬಾರಿ ಮನವಿ ಮಾಡಿದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಿಲ್ಪಾ ಮತ್ತು ಗ್ರಾಮಸ್ಥರು ಸೇರಿಕೊಂಡು ಕೋರಾ ಮುಖ್ಯ ರಸ್ತೆಯನ್ನು ಸರಿಪಡಿಸಲು ಮುಂದಾಗಿದ್ದಾರೆ. ಪ್ರತಿಯೊಂದು ಇಲಾಖಾ ಕೆಲಸಗಳಿಗೆ ಗ್ರಾಮಸ್ಥರು ಈ ರಸ್ತೆಯಿಂದ ಹಾದು ಹೋದರೆ ಹತ್ತಿರವಾಗುತ್ತದೆ. ಹಾಗಾಗಿ ಈ ರಸ್ತೆಯನ್ನು ದುರಸ್ತಿ ಮಾಡಿಸುತ್ತಿದ್ದೇವೆ ಎಂದು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯೆ ಶಿಲ್ಪಾ ಹೇಳಿದರು. ನನ್ನ ಹೆಸರು ಶಿಲ್ಪಾ ಅಂತ. ಕೋರಾ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ಮುದ್ದೇನಹಳ್ಳಿ ಗ್ರಾಮಕ್ಕೆ. ನಾನು ಕಳೆದ 2 ವರ್ಷದಿಂದ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ. ಈ ಕೋರಾ ರಸ್ತೆ ಬಗ್ಗೆ ಎಂಎಲ್ಎಗಳಿಗೂ ಸಹ ಮನವಿ ಮಾಡಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಟೆಂಡರ್ ಆಗಿದೆ ಅಂತ ಹೇಳ್ತಾನೆ ಇದ್ದಾರೆ, ಯಾವುದೇ ರೀತಿ ಮಾಹಿತಿ ಇಲ್ಲ. ರೋಡ್ ಆಗಿದೆ ಇಲ್ಲ ಅಥವಾ ಯಾವುದೂ ಕ್ಲೀನ್ನೆಸ್ ಮಾಡಿಕೊಟ್ಟಿಲ್ಲ ನಮಗೆ ರೋಡನ್ನು. ಅದಕ್ಕೋಸ್ಕರ ಜನದ ಸಹಾಯ ತಗೊಂಡು ನಾವೇ ರೋಡನ್ನು ಸ್ವಂತ ಖರ್ಚಿಂದ ಮಾಡಿಸ್ತಾ ಇದ್ದೀವಿ. ಗುದ್ರಗುಂಡಿಗಳನ್ನೆಲ್ಲ ಮುಚ್ಚಿಸಿ ಕೆಳಕ್ಕೆ ಸುತ್ತಮುತ್ತ ಇರೋ ಬೇಲಿಯೆಲ್ಲ ತಗ್ಸಿ ಗುದ್ರಗುಂಡಿಗೆಲ್ಲ ಮಣ್ಣೊಡಿಸಿ ಸಮ ಮಾಡೋ ಕೆಲಸನ ನಾವು ಕೈಗೊಂಡಿದ್ದೀವಿ ಸರ್. ಅಧ್ಯಕ್ಷರದು ಅವರು ಅಷ್ಟೇ ಟೆಂಡರ್ ಆಗಿದೆ ಅಂತಲೇ ಹೇಳ್ತಿದ್ದಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಲಕ್ಷ ಆಗಿದೆ ಆಗಿದೆ ಅಂತಲೇ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ ಅಷ್ಟೇ. ಇವಾಗ ಉದ್ದಲಿಂದ ಓಡಾಡ್ತಿದ್ವಿ. ಸದ್ಯ ಈಗ ಹೋಬಳಿ ಹೆಡ್ ಕ್ವಾರ್ಟರ್ಗೆ ಕನೆಕ್ಟಿಂಗ್ ನೋಡಿದ್ದು ಪ್ರತಿದಿನ ನೋಡಿ ನಿಂತಾರಲ್ಲ ಅಜ್ಜಿದ್ರೆಲ್ಲ ಬರ್ತಾರೆ, ಗಾಡಿನೂ ಹೋಗೋಕ್ಕಾಗಲ್ಲ. ಜೊತೆಗೆ ಇದು ರೈಲ್ವೆದವರು, ರೈಲ್ವೆ ಬಂದಮೇಲೆ ಇನ್ನೂ ಅಧ್ವಾನ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಫುಲ್ ಅಧ್ವಾನ ಇತ್ತು, ಈ ರೈಲ್ವೆ ಬಂದಮೇಲೆ ಇನ್ನೂ ಅಧ್ವಾನ ಆಗಿಬಿಡುತ್ತೆ ಪೂರ. ಅದೇ ಈಗ ಏನೋ ನಮ್ಮ ಸ್ನೇಹಿತರು ಎಲ್ಲ ನನಗೆ ಫೋನ್ ಮಾಡಿದರು, ನಾವು ಅದಕ್ಕೆ ಅದೇ ಉದ್ದೇಶಕ್ಕೆ ನೋಡೋಕೆ ಬಂದ್ವಿ. ಈಗ ಮಾತಾಡಿ ಇದು ಮಾಡೋಣ, ನಾವೇ ರೆಡಿ ಮಾಡ್ಕೊಬಿಡೋಣ. ಇಲ್ಲಿನ ಶಾಸಕರೂ ಸಹ ಇದಕ್ಕೆ ಗಮನ ಹರಿಸಿಲ್ಲ. ಈಗ ನಮ್ಮಲ್ಲಿ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಇಲ್ಲಿನ ಶಾಸಕರು ನಮಗೆ ಕಷ್ಟಕ್ಕೆ ಮತ್ತು ನಮ್ಮ ರೋಡ್ಗೆ ಎಲ್ಲ ಏನು ಮೂಲಸೌಕರ್ಯ ಏನೈತೆ ಅದನ್ನು ಮಾಡಿಕೊಡ್ದೇ ಎಲ್ಲಿ ನೋಡ್ತಾರೋ ಗೊತ್ತಿಲ್ಲ. ಈ ರೋಡಲ್ಲಿ ಒಂದ್ಸರಿ ಕರ್ಕೊಂಬರ್ಬೇಕು ಅಂತ ಕಾಣ್ತಿದ್ದೆ ಅವ್ರನ್ನ, ನಾವು ಸರಿ ಕರ್ಕೊಂಬಂದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಭಾಗದಿಂದ ಕೋರಾಗೆ ಸಂಪರ್ಕ ಬೆಳೆಸುವುದು ತೀರಾ ಹತ್ತಿರವಾಗುತ್ತದೆ, ಹಾಗಾಗಿ ಈ ರಸ್ತೆಯನ್ನು ಸರಿಪಡಿಸಬೇಕಾದ ಅವಶ್ಯಕತೆ ಇತ್ತು. ಹಾಗಾಗಿ ಗ್ರಾಮಸ್ಥರು ಒಂದಾಗಿ ರಸ್ತೆ ಸರಿಪಡಿಸಲು ಮುಂದಾಗಿರುವುದು ಸಂತಸದ ವಿಚಾರ ಎಂದರು. ಇನ್ನು ಸರ್, ಇದು 2 ಬಾರಿ ಅವರು ಶಾಸಕರಾಗಿ ಅವತ್ತಿನ ದಿನದಿಂದ 90 ಲಕ್ಷ ಇದು ಟೆಂಡರ್ ಆಗಿದೆ. ಇದು 3ನೇ ಬಾರಿ ಹೇಳ್ತಾ ಇರೋದು. 2 ಬಾರಿನೂ ಕೂಡ ಇದೇ ಥರ ನಮಗೆ ಮಾಹಿತಿ ಸಿಕ್ಕಿದೆ. ಈ ಬಾರಿನೂ ಕೂಡ 90 ಲಕ್ಷ ನಮಗೆ ಬಿಡುಗಡೆ ಮಾಡಿದ್ದೀವಿ, ಈ ರೋಡ್ ಮಾಡ್ತೀವಿ ಅಂತ ಅವತ್ತಿಂದ ಹೇಳ್ತಿದ್ದಾರೆ. ಹಾಗಾಗಿ ಯಾರೂ ಇದಕ್ಕೆ ಗಮನ ಹರಿಸಿಲ್ಲ. ಎಂಎಲ್ಎ ಅವರು ಗಮನ ಹರಿಸಿಲ್ಲ, ಎಂಪಿ ಅವರು ಗಮನ ಹರಿಸಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಕುಂದುಕೊರತೆ ಆಗೋದ್ರಿಂದ ಇಲ್ಲಿ ಕರಡಿ ಮತ್ತು ಚಿರತೆ ಕಾಟ ಆಗಿರೋದ್ರಿಂದ ಇಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಆರೋಗ್ಯ ಇಲಾಖೆ ಇರೋದ್ರಿಂದ ಎಲ್ಲ ಜನಗಳು ಇಲ್ಲಿ ಕೋರಾ ನಿಯರ್ ಬರಬೇಕು ಅಂದರೆ ಮುದ್ದೇನಹಳ್ಳಿ ಮತ್ತು ಬ್ರಹ್ಮಸಂದ್ರ ಮತ್ತು ಮೆಳ್ಳೆಹಳ್ಳಿ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ಈ ರಸ್ತೆಗೆ ಈ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಅವ್ರನ್ನೆಲ್ಲ ಕೇಳ್ಕೊಂಡು ಅವರ ಸಹಾಯದಿಂದ ಸ್ವಂತವಾಗಿ ಆ ರಸ್ತೆ ಗುಂಡಿ ಬಿದ್ದಿರೋದ ಅಭಿವೃದ್ಧಿ ಕೆಲಸ. ಈ ವೇಳೆ ಸಾರ್ವಜನಿಕರು ಉಪಸ್ಥಿತರಿದ್ದು ರಸ್ತೆ ದುರಸ್ತಿ ಕಾರ್ಯಕ್ಕೆ ಕೈಜೋಡಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ಸರ್ಕಾರ ಸೂಚಿಸಿರುವ ಲಸಿಕೆ ಪಡೆಯುವುದು ಕಡ್ಡಾಯ ಎಂದು ಸರ್ಕಾರ ಎಲ್ಲೆಡೆ ವ್ಯಾಪಕ ಪ್ರಚಾರ ಪಡಿಸುತ್ತಿದೆ. ತುಮಕೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ನಗರ ಕುಟುಂಬ ಕಲ್ಯಾಣ ಕೇಂದ್ರ 3ರಲ್ಲಿ ಬಾಣಂತಿಯರು ಹಾಗೂ ಪುಟ್ಟ ಕಂದಮಗಳು ಲಸಿಕೆ ಪಡೆಯಲು ಬಂದರೆ 12:30ಕ್ಕೆ ಬೀಗ ಹಾಕಿಕೊಂಡು ಹೋಗುತ್ತಿದ್ದು ಇದನ್ನು ಕೇಳುವವರು ಯಾರು ಇಲ್ಲವೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹೌದು, ಏನಿದು ಸ್ಟೋರಿ ಅಂತೀರಾ? ತುಮಕೂರು ನಗರದ ಜಿಲ್ಲಾ ಆಸ್ಪತ್ರೆಯ ಆವರಣದ ಹಿಂಭಾಗದಲ್ಲಿರುವ ನಗರ ಕುಟುಂಬ ಕಲ್ಯಾಣ ಕೇಂದ್ರದಲ್ಲಿ ನವಜಾತ ಶಿಶು ಸೇರಿದಂತೆ 1 ದಿನ ಮಗುವಿನಿಂದ 1.5 ವರ್ಷ ಮಗುವಿನವರೆಗೂ ಒಪಿವಿ, ಪೆಂಟಾ, ರೋಟಾ, ಪಿಸಿವಿ, ಐಪಿವಿ ಹಾಗೂ ಪೋಲಿಯೋ ಲಸಿಕೆ ನೀಡಲಾಗುತ್ತದೆ. ಸರ್ಕಾರ ಇದನ್ನ ಪ್ರತಿ ಗುರುವಾರ ರಾಜ್ಯಾದ್ಯಂತ ನೀಡಲು ಸೂಚಿಸಿದೆ. ಆದರೆ ಇಲ್ಲಿಗೆ ಬರುವ ಬಾಣಂತಿಯರಿಗೆ ಆಕಾಶವೇ ಚಪ್ಪರ. ಇಲ್ಲಿನ ಧೂಳಿ ಶುದ್ಧ ಗಾಳಿಯಾಗಿದೆ. ನವಜಾತ ಶಿಶುಗಳಿಗೆ ಹಾಗೂ 1.5 ತಿಂಗಳ ಮಕ್ಕಳಿಗೆ ಒಪಿವಿ, ಹೆಪಟೈಸಿಸ್ ಬಿ, ಬಿಸಿಜಿ ಲಸಿಕೆ ಹಾಗೂ 2.5 ತಿಂಗಳಿಗೆ ಒಪಿವಿ, ಪೆಂಟಾ, ರೋಟಾ, ಪಿಸಿವಿ, ಐಪಿವಿ ಹಾಗೂ ಪೋಲಿಯೋ ಲಸಿಕೆ ಪಡೆಯಬೇಕು.
ನಂತರ ಮೂರುವರೆ ತಿಂಗಳಿಗೆ ಹಾಗೂ 10 ತಿಂಗಳ ಕೂಸುಗಳಿಗೆ ಲಸಿಕೆ ಹಾಕಿಸಲು ಇಲ್ಲಿಗೆ ಬಾಣಂತಿಯರು ಬರುತ್ತಾರೆ. ಎಂದಿನಂತೆ ಬಾಣಂತಿಯರು ಲಸಿಕೆ ಪಡೆಯಲು ಬಂದಿದ್ದು ಇಲ್ಲಿ ಸಿಬ್ಬಂದಿ 12:30 ಕ್ಕೆ ಬೀಗ ಹಾಕಿಕೊಂಡು ಹೋಗುತ್ತಿದ್ದನ್ನ ಕೇಳುವವರು ಯಾರು ಇಲ್ಲವೇ ಎಂದು ಬರುವ ಬಾಣಂತಿಯರು ಹಿಡಿಶಾಪ ಹಾಕುತ್ತಾ ಹೋಗುತ್ತಿದ್ದಾರೆ. ಮೊಹಮ್ಮದ್ ಸುಲ್ತಾನ್ ಅಂತ ಬಟ್ವಾಡಿಯಿಂದ ಬಂದಿರೋದು 12:00 ಬಂದಿರೋದು ನಾವು ಚುಕ್ ಚುಕ್ ಮಕ್ಕಳು ತಾನು ಬಂದು ಇಲ್ಲಿ ಒಳಗಡೆನೂ ಬಿಟ್ಕೊಳ್ಳ ಏನಿಲ್ಲ ಬೀಗ ಹಾಕ್ಕೊಂಡು 12:00 ಬಂದಿರೋದು ಈಗ ಬಂದು ಬೀಗ ತೆಗ್ದಿದ್ದಾರೆ ಸರ್. ಬಂದ್ಬಿಟ್ಟು ಈಗ ಹೇಳ್ತಾರೆ ಏನೇನು ಅವ್ರು ಏನೇನು ಕ್ವಶನ್ ಮಾಡಿ ನಾವು ನಮಗೆ ಅದು ಗೊತ್ತಿಲ್ಲ ಆಟೋ ಓಡಿಸೋರು ನಮ್ಗೇನು ಗೊತ್ತು ಸರ್. ಮಕ್ಕಳು ಚುಕ್ ಚುಕ್ ಮಕ್ಕಳು ಕೂತ್ಕೊಳ್ಳೋದು ಇಲ್ಲಿ ಇಲ್ಲಿ ಆಚೆ ಕುಂತಿದ್ರು ಅವರು ಈಗ ಬಂದು ಬೀಗ ತೆಗ್ದು ಒಳಗಡೆ ಹೇಳಿದ್ರೆ ಅವರು ನೀವು ದೊಡ್ಡವ್ರ ಮೇಲ್ಗಡೆ ಅವ್ರು ಹೇಳಬೇಕು ಆ ಥರ ಈ ಥರ ಅಂತ ಹೇಳ್ತಿದ್ದಾರೆ ಸರ್. ಏನು ಮಾಡೋದು ಹೇಳಿ ಚುಕ್ ಚುಕ್ ಮಕ್ಕಳು ನೋಡಿ ನಾವು ಆಟೋ ಓಡಿಸೋದು ಸರ್ ಬಿ ಸಿ ಜಿ ಹಾಕ್ಸೋಕ್ಕೆ ಸರ್ 12:00 ಬಂದಿರೋದು ಈಗ ಬಂದು ಬೀಗ ತೆಗ್ದವ್ರು ಇಲ್ಲ ನಾವು ಒಂದು ಗಂಟೆ ಹೋಗಿದಾರೆ ಅಂತ ಹೇಳ್ತಿದ್ದಾರೆ ಅವರು. ಏನು ಮಾಡೋಣ ನೀವೇ ಹೇಳಿ ಸರ್. ಈ ಥರ ಮಾಡ್ತಾರೆ ನೋಡಿ ನೀವು ಏನು ಆ್ಯಕ್ಷನ್ ತಗೋಬೇಕು ಸರ್. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮೂಲಕ ಸಂಪರ್ಕಿಸಿದಾಗ ದೌಡಾಯಿಸಿದ ಆಡಳಿತ ಅಧಿಕಾರಿ 1:28 ಬೀಗ ತೆಗೆದಿದ್ದು ಇಲ್ಲಿನ ಆಡಳಿತ ಡಾಕ್ಟರ್ ಅನಿತಾ ಬಿ ಗೌಡ ಎಂಬುವರನ್ನ ವಿಚಾರಿಸಿದಾಗ ನಮ್ಮಲ್ಲಿ ಡಿ ಗ್ರೂಪ್ ನೌಕರರು ಇಲ್ಲ ಅದರಿಂದ ಬೀಗ ಹಾಕುತ್ತೇವೆ ಎಂದು ಉಡಾಫಿ ಉತ್ತರ ನೀಡಿದ್ದಾರೆ. ಕನಿಷ್ಠ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರು ಇಲ್ಲವೆಂದು ಗೇಟ್ಗೆ ಬೀಗ ಹಾಕಿ ಬಾಣಂತಿಯರನ್ನ ಧೂಳು ಮತ್ತು ಬಿಸಿಲಿನಲ್ಲಿ ಕಾಯಿಸುವುದು ಎಷ್ಟು ಸರಿ? ಬಾಣಂತಿಯರು ಹಾಗೂ ಪುಟ್ಟ ಕಂದಮ್ಮಗಳು ಲಸಿಕೆ ಪಡೆಯಲು ಕೇಂದ್ರ ಮುಂಭಾಗದಲ್ಲಿ ಭಿಕ್ಷುಕರಂತೆ ಕಾಯಬೇಕೆ ಎಂದು ನರಸಿಂಹರಾಜು, ಎಂ ಸುಲ್ತಾನ್, ಫೌಜಿಯಾ, ಅನಿತಾ ಪ್ರಶ್ನಿಸಿದ್ದಾರೆ. ಆರೋಗ್ಯ ಸಚಿವರೇ, ತುಮಕೂರು ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳು ಮರೀಚಿಕೆಯಾಗಿದ್ದು ಕಳೆದ 6 ತಿಂಗಳಲ್ಲಿ ತಾಯಿ ಮಗು ಸಾವಿನ ಪ್ರಕರಣ, ಮಧುಗಿರಿ ತಾಲೂಕಿನಲ್ಲಿ ವೈದ್ಯರು ಮತ್ತು ಆಂಬ್ಯುಲೆನ್ಸ್ ಸೇವೆ ಸಿಗದೆ ಪುಟ್ಟಕಂದಮ್ಮನ ಸಾವಿನ ಪ್ರಕರಣ, ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಯಸ್ಸು ದೃಢೀಕರಣ ಪ್ರಮಾಣ ಪತ್ರಕ್ಕೆ ಮಧ್ಯವರ್ತಿಗಳ ಹಾವಳಿ, ಈ ತರಹ ಹುಡುಕುತ್ತಾ ಹೋದರೆ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಅಧೋಗತಿಯಾಗಿದೆ. ಎಷ್ಟರ ಮಟ್ಟಿಗೆ ಆರೋಗ್ಯ ಸೇವೆಗಳು ಸಿಗುತ್ತಿವೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇನ್ನಾದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುವಿರಾ? ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮರುಸ್ಥಾಪನೆಗೆ ಕ್ಷೇತ್ರದ ಮುಖಂಡರು ಸಮಾಲೋಚನೆ ಮಾಡಿದರು. ಜೆಡಿಎಸ್ ಬಿಜೆಪಿ ಪ್ರಭಾವದಿಂದ ನೆಲೆ ಕಂಡುಕೊಂಡಿರುವ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕ್ಷೇತ್ರ ಮುಖಂಡರ ಸಭೆ ನಡೆಯಿತು. ಈ ಬಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಕ್ಷೇತ್ರ ಉಸ್ತುವಾರಿ ಕೆಂಪಣ್ಣ ಹೇಳಿದರು. ಮತ್ತು ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ಉದ್ದೇಶ ಏನು? ತೆರೆಲ್ಲರೂ ಸೇರಿ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಪ್ರತಿ ಬೂತ್ಗೆ 20 ಜನದಂತೆ ಅಧ್ಯಕ್ಷಗಳನ್ನು ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಬೇಕು. ಮುಂದೆ ಚುನಾವಣೆಯನ್ನು ಮಾಡತಕ್ಕಂಥ ಸಂದರ್ಭ ಬಂದಾಗ ಎಲ್ಲ ರೀತಿಯ ಸವಲತ್ತನ್ನು ಮತ್ತು ಚುನಾವಣೆಯನ್ನು ಈ ಒಂದು ಬೂತ್ ಸಮಿತಿ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಿಂತು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡೋಣ. ಏನು ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಉಸ್ತುವಾರಿ ಕೆಂಪಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಕೈದಾಳ ರಮೇಶ್, ಟಿಕೆಟ್ ಆಕಾಂಕ್ಷಿಗಳಾದ ಎಸ್ಟಿ ಶ್ರೀನಿವಾಸ್, ಸೂರ್ಯ, ಮುಕುಂದರಾಜ್ ಹಾಗೂ ಇತರರು ಭಾಗವಹಿಸಿದ್ದರು. ಮಣ್ಣೇರಾಜು, ಅಮುಕ್ ಟಿವಿ, ತುಮಕೂರು. ತಿಪಟೂರಿನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ 850ನೇ ಜಯಂತಿ ಸುವರ್ಣ ಮಹೋತ್ಸವಕ್ಕೆ ಸಿದ್ಧತೆಗಳನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಪರಿಶೀಲನೆ ನಡೆಸಿದರು. ಬೆಳಗ್ಗೆ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಅಡುಗೆ ಕಾರ್ಯಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಗುರು ಸಿದ್ದರಾಮೇಶ್ವರ ಜಯಂತಿ ಸ್ವಾಗತ ಸಮಿತಿ ಅಧ್ಯಕ್ಷ ಬೋರ್ವೆಲ್ ಮಧುಸೂದನ್ ಮಾತನಾಡಿ, ಈ ಬಾರಿ ರೈತ ವರ್ಗಕ್ಕೆ ಅನುಕೂಲವಾಗಬೇಕು ಎನ್ನುವ ದೃಷ್ಟಿಯಿಂದ ವಿಶೇಷವಾಗಿ ಕೃಷಿ ಮೇಳ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನ ಏರ್ಪಡಿಸಿದ್ದು, ಕೃಷಿ ಮೇಳ ಹಾಗೂ ಕೈಗಾರಿಕಾ ವಸ್ತು ಪ್ರದರ್ಶನಕ್ಕಾಗಿ 300 ಸ್ಟಾಲ್ಗಳು ಸಿದ್ಧಗೊಂಡಿವೆ. ಭಕ್ತರಿಗಾಗಿ ಅಡುಗೆ ತಯಾರಿಕೆ, ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಪೂಜೆ ಸಲ್ಲಿಸಲಿದ್ದು, ಅಡುಗೆ ಕಾರ್ಯವು ಭರದಿಂದ ಸಾಗಿದೆ. ಸಂಪೂರ್ಣವಾಗಿ ಮಾಡಿದೆ. ಈ ಬರುವಂತ ಜನರು ಈ ಜಯಂತಿಯನ್ನ ನೋಡಿ, ಈ ಜಯಂತಿಯಿಂದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಈ ಜಯಂತಿಯಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಇದನ್ನು ರೈತರಿಗೆ ಒಂದು ಮಾದರಿಯಾದಂಥ ಕೃಷಿ ಮೇಳ. ಇದರಿಂದ ಹೊಸ ಹೊಸ ಟೆಕ್ನಾಲಜಿಯನ್ನು ರೈತರು ಉಪಯೋಗವನ್ನು ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ ಸರ್? ಇಲ್ಲಿ ಡೈಲಿ 3-4 ಲಕ್ಷ ಜನ ತನಕ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ.
ಒಂದು ದಿನಕ್ಕೆ ವಸತಿಗೆ ಉಳ್ಕೊಳ್ಳೋದಕ್ಕೆ 25-30,000 ಜನ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಊಟದ ಮೆನು ಏನೇನಿರುತ್ತೆ? ಊಟ ಮೆನು ಬೆಳಗ್ಗೆ ತಿಂಡಿ ಇರ್ತದೆ, ಉಪ್ಪಿಟ್ಟು, ಕೇಸರಿಬಾತು, ಮತ್ತು ಎರಡು ಥರ ವೆರೈಟೀಸ್ ತಿಂಡಿ ಇರ್ತದೆ. ಮಧ್ಯಾಹ್ನ ಊಟ ಮಾಮೂಲಿ ನಿರಂತರವಾಗಿ 11 ರಾತ್ರಿ 10 ನಿರಂತರವಾಗಿರ್ತದೆ. ಊಟದ ವ್ಯವಸ್ಥೆಗೆ 2 ಸ್ವೀಟ್ ವ್ಯವಸ್ಥೆ, ಖಾರದ ವ್ಯವಸ್ಥೆ, ಅನ್ನ ಸಾಂಬಾರು, ಮಜ್ಜಿಗೆ, ಪಾಯಸ, ಬೂಂದಿ ಎಲ್ಲ ಇರ್ತದೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತೆ ಮಕ್ಕಳು ಕುಡಿಯೋದಕ್ಕೆ ಹಾಲಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಜ್ಜಿಗೆ ಇನ್ನು ಜಯಂತಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಶಾಹಪುರ್ವಾಡ್ ಸೂಕ್ತ ವ್ಯವಸ್ಥೆಗೊಳಿಸಿದ್ದು, ಹಳೆ ಬಾಪೂಜಿ ಹಾಸ್ಟೆಲ್ ಆವರಣದಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ವ್ಯವಸ್ಥೆ ಹಾಗೂ ಬೆಂಗಳೂರು ಕಡೆಯಿಂದ ಬರುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಶಿವಮೊಗ್ಗ ಕಡೆಯಿಂದ ಬರುವ ವಾಹನಗಳಿಗೆ ಸರ್ಕಾರ ಐಟಿಐ ಕಾಲೇಜು ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಸ್ಥಳ ಪರಿಶೀಲನೆ ನಡೆಸಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾತನಾಡಿ, ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಐತಿಹಾಸಿಕಗೊಳಿಸಲು ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. 850ನೇ ಸಿದ್ದರಾಮ ಜಯಂತಿ ನಮಗೆಲ್ಲರಿಗೂ ಗೊತ್ತಿದೆ. ಈ ತಿಂಗಳು 14-15 ನಡೀತಾ ಇದೆ. ತಿಪ್ಟೂರಿನ ಅದೃಷ್ಟ, 3ನೇ ಬಾರಿ ನಮಗೆ ಸಿದ್ದರಾಮ ಜಯಂತಿಯ ಮಾಡುವಂಥ ಅವಕಾಶ ಸಿಕ್ಕಿತ್ತು. 2ನೇ ಬಾರಿ ಮತ್ತು 3ನೇ ಬಾರಿ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ, ರಂಗಾಪುರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಇದರವರೆಗೂ ಎಲ್ಲ ವ್ಯವಸ್ಥೆಗಳು ಆಗಿದೆ. ಲಕ್ಷಾಂತರ ಜನ ಬರುವಂಥ ನಿರೀಕ್ಷೆ ಇದೆ. ಆ ಲಕ್ಷಾಂತರ ಜನ ಬರುವಂಥವರೆಲ್ಲರಿಗೂ ಬೇಸಿಕ್ ಫೆಸಿಲಿಟಿ ಮಾಡುವಂಥ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಸಿದ್ಧತೆ ಆಗಿದೆ. ಇದರ ಜೊತೆಗೆ ರೈತ ಅವಲಂಬಿತ ದೇಶ, ರೈತರು ಇಲ್ಲಿಗೆ ಬಂದಾಗ ಏನಾರೋ ಒಂದಷ್ಟು ತಿಳ್ಕೊಂಡು ಹೋಗಬೇಕು, ಅವರ ಜ್ಞಾನವನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಗುರುಗಳು ಬಂದ, ಅದಕ್ಕೆ ಬೇರೆ ಎಕ್ಸಿಬಿಷನ್ ಸಹಿತ ಇಲ್ಲಿ ಮಾಡಿದೆ. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಂದಿನ ಯುವ ಜನತೆಯ ಮೇಲಿದೆ ಎಂದು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ವೆಂಕಟರಾಮಯ್ಯ ಪಾವಗಡದಲ್ಲಿ ತಿಳಿಸಿದರು. ಶ್ರೀ ವೆಂಕಟೇಶ್ವರ ಸ್ಕೂಲ್ ಆಫ್ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕರ ಸಂಕ್ರಾಂತಿಯ ಹಬ್ಬವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಆದಿಶಕ್ತಿ ಮತ್ತು ಸೂರ್ಯನ ಪೂಜೆ ಮತ್ತು ಆರಾಧನೆಯ ಪವಿತ್ರ ದಿನವೆಂದು ಕರೆಯುತ್ತಾರೆ. ಇನ್ನು ಪ್ರಾಂಶುಪಾಲರಾದ ಭಾರತಿ ಮಾತನಾಡಿ, ಇತ್ತೀಚಿನ ಒತ್ತಡಯುಕ್ತ ಜೀವನದಲ್ಲಿ ಹಬ್ಬಗಳ ಆಚರಣೆ ಕಣ್ಮರೆಯಾಗುತ್ತಿರುವುದು ವಿಪರ್ಯಾಸ. ನಮ್ಮ ಇಂದಿನ ಪೀಳಿಗೆಯವರಿಗೆ ಪಾಶ್ಚಾತ್ಯೀಕರಣದ ಪ್ರಭಾವದಿಂದ ನಮ್ಮ ಸಂಸ್ಕೃತಿಯ ಸಂಪ್ರದಾಯ ಹಬ್ಬಗಳು ಯಾವುವು ಎಂಬುದೇ ತಿಳಿಯದಂತಾಗಿದೆ. ಸ್ಟೂಡೆಂಟ್ಸ್ ಅಲ್ಲಿ ಈ ಸಂಪ್ರದಾಯ ನೆನಪಿರಬೇಕು. ಹಿಂದೂ ಸಂಪ್ರದಾಯಗಳ ಒತ್ತು ಏನು, ಪ್ರತಿಯೊಂದರಲ್ಲೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಹೇಗಿರುತ್ತೆ, ಅದರಲ್ಲಿ ಈ ಸೂರ್ಯನದು ಮತ್ತೆ ಈ ಸಂಕ್ರಾಂತಿದು ಸಂಬಂಧ ಏನು, ರೈತರೆಲ್ಲ ವಿಶ್ರಾಂತಿ ತಗೊಂಡಾಗ ಕಾಂಪಿಟೇಷನ್ ಅಲ್ಲಿ ಒಂದು ಮಹಿಳೆಯರು ಈ ಒಂದು ರಂಗೋಲಿ ಚಿತ್ರನ ಬಿಡಿಸಿ ಅದರಲ್ಲಿರುವಂತ ಅದ್ಭುತ ಕಲೆ, ಅದರಲ್ಲಿರೋ ಒಂದು ಮೆಸೇಜಸ್ನ ರಂಗೋಲಿ ಮೂಲಕ ಹೇಗೆ ತಿಳಿಸಿದ್ರು, ಹೇಗೆ ಎಜುಕೇಟ್ ಮಾಡಿದ್ರು, ಸ್ತ್ರೀಯರಲ್ಲೂ ಈ ಥರ ಎಜುಕೇಷನ್ ಕೊಡುವಂಥ ಶಕ್ತಿ ಇದೆ ಅನ್ನೋದನ್ನ ಈ ರಂಗೋಲಿಗಳ ಮೂಲಕ ತಲುಪಿಸಿ ಬಹಳ ಸಂತೋಷ ಆಯಿತು. ವಿದ್ಯಾರ್ಥಿನಿ ನಮ್ರತಾ ಮಾತನಾಡಿ, ಪ್ರತಿ ವರ್ಷ ಈ ರೀತಿಯ ಚಟುವಟಿಕೆಗಳನ್ನು ನಮ್ಮ ಕಾಲೇಜಿನಲ್ಲಿ ಆಚರಣೆ ಮಾಡಲಾಗುತ್ತಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಇನ್ನು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಎಂದು ಸಂತಸ ಹಂಚಿಕೊಂಡರು. ಸ್ವಾಮಿ ವಿವೇಕಾನಂದ ಕಾಲೇಜಿಂದ ಮತ್ತೆ ಪ್ಯಾರಾಮೆಡಿಕಲ್ ಸೈನ್ಸ್ ಮತ್ತು ನರ್ಸಿಂಗ್ ಕಾಲೇಜಿಂದ ಎರಡು ಕಾಲೇಜು ಸೇರಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದಾರೆ. ಪ್ರತಿ ವರ್ಷನೂ ಏನೋ ಸ್ಪೆಷಲ್ ಇರುತ್ತೆ ನಮ್ಮ ಕಾಲೇಜಲ್ಲಿ, ಮತ್ತೆ ಈ ವರ್ಷನೂ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರೋ ರಂಗೋಲಿಗಳೆಲ್ಲ ಹಾಕಿದ್ದಾರೆ. ಮತ್ತೆ ನಮ್ಮ ಟೀಚರ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಭಾರತಿ ಮ್ಯಾಮ್, ಕೃಷ್ಣ ಮ್ಯಾಮ್ ಮತ್ತೆ ಡಾಕ್ಟರ್ ಸರ್ ಮತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸಂಕ್ರಾಂತಿ ಸಂಭ್ರಮದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ವಿಭಿನ್ನ ವೇಷಭೂಷಣಗಳನ್ನು ತೊಟ್ಟು ಸಂಭ್ರಮಿಸಿದರು. ಹೆಣ್ಣು ಮಕ್ಕಳು ವಿಶೇಷ ಉಡುಗೆ ತೊಟ್ಟು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗು ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲೆ ಭಾರತಿ, ಉಪನ್ಯಾಸಕರಾದ ಶೈಲಜಾ, ಶ್ರಾವಣಿ, ಚಂದ್ರಕಲಾ, ಪೂಜಾಶ್ರೀ, ವಸಂತಲಕ್ಷ್ಮಿ ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ.
ಸಾಗುವಳಿ ಚೀಟಿ ನೀಡುವ ಸಂದರ್ಭದಲ್ಲಿ ತನ್ನ ಹಿಂಬಾಲಕರಿಗೆ ನೀಡಿದ್ದೇನೆ ಎಂದು ಬೆಟ್ಟಸ್ವಾಮಿ ಆರೋಪ ಮಾಡುತ್ತಾರೆ. ಅರಣ್ಯ ಇಲಾಖೆಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದು ಯಾರು, ಎಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿದೆ, ಮುಂದಿನ ದಿನದಲ್ಲಿ ಅದರ ಬಗ್ಗೆ ತನಿಖೆ ನಡೆಯುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಹೇರೂರು ಬಳಿಯ ಶ್ರೀರಾಮನಗರದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನನಗೆ ಗೂಡು ಕಟ್ಟಿಕೊಟ್ಟಿದ್ದಾರೆ, ಅವರು ಯಾಕೆ ಎರಡು ಬಾರಿ ಸೋಲುತ್ತಿದ್ದರು, ಜನರು ನಮಗೆ ಮತ ನೀಡುವುದು ಯಾರಿಂದ, ಯಾರು ಸಹ ಗೂಡು ಕಟ್ಟಲು ಸಾಧ್ಯವಿಲ್ಲ, ನನ್ನ ಪತ್ನಿ ಚುನಾವಣೆ ಸಮಯದಲ್ಲಿ ಬರುವುದು ಬಿಟ್ಟರೆ ಯಾವತ್ತೂ ಈ ಕಡೆ ತಲೆ ಹಾಕುವುದಿಲ್ಲ, ಇಲ್ಲಸಲ್ಲದ ಮಾತುಗಳು ಆಡುವುದು ಬಿಟ್ಟು ಸರಿಯಾಗಿ ಮಾತನಾಡಲಿ, ಜನರೇನು ದಡ್ಡರಲ್ಲ, ಯಾರು ಯಾವ ಕೆಲಸ ಮಾಡುತ್ತಿದ್ದಾರೆ, ಅಭಿವೃದ್ಧಿ ಯಾರಿಂದ ಆಗುತ್ತಿದೆ, ಯಾರು ಯಾವ ವಿಚಾರ ಮಾತನಾಡುತ್ತಿದ್ದಾರೆ, ಅವರ ಇತಿಹಾಸ ಏನು ಎಂಬುದು ಜನರಿಗೆ ಗೊತ್ತಿದೆ, ಯಾರು ಯಾರು ಮಾತನಾಡಿದ್ದಕ್ಕೆ ಉತ್ತರಿಸುವ ಅಗತ್ಯ ನನಗಿಲ್ಲ ಎಂದರು. ಚುನಾವಣೆ ಬಂದರೆ ಹೋಗ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು, ಅವ್ರು ಯಾವತ್ತು ಯಾವತ್ತರ ಎಲ್ಲ ನೋಡಿದಿರಾ, ನೀವೆಲ್ಲ ನೋಡಿದಿರಿ ಎಲ್ಲರೂ ಬರೋದ ಹಿಂಗೆ, ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಕ್ಕೆ ಇವೆಲ್ಲ ಗಿಮಿಕ್ ಮಾಡ್ತಾರೆ ಜನ, ಅತಿ ಬುದ್ಧಿವಂತರು ಅವರು. ನಾವು ಆಡ ಕೊಡಂಗಿ ಆಟಗಳನ್ನ ಇಂಥ ಪೋತಿಗಳನ್ನ ಎಷ್ಟು ಜನ ನೋಡ್ತಾರೆ, ಬೆಳಿಗ್ಗೆ ಆದರೆ ಇಂಥ ಮಂಗಗಳನ್ನೆಲ್ಲ ಎಷ್ಟು ಜನ ನೋಡ್ತಾರೆ, ನನ್ನಂಥವ್ರು ಅವರಂಥ ಮಂಗಗಳನ್ನ ಎಷ್ಟು ಜನ ನೋಡ್ತಾರೆ ಜನ, ಎಷ್ಟು ಬುದ್ಧಿವಂತರು ಅವರೇ, ಇವ್ರು ಆಡ ಆಟಕ್ಕೆಲ್ಲ ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ಇನ್ನು ನಾನು ಮೂರು ಪಕ್ಷದ ಶಾಸಕರು ನನ್ನ ಸ್ನೇಹಿತರು ಇದ್ದಾರೆ, ನಾವೆಲ್ಲ ಒಂದೇ ಕುಟುಂಬದ ತರ ಇದ್ದೇವೆ, ಜನರ ಕೆಲಸ ಮಾಡಬೇಕು ಎಂದು ನಾನು ರಾಜಕೀಯದಲ್ಲಿದ್ದೇನೆ, ಯಾವ ಸಚಿವನಾಗಬೇಕು ಎಂಬುದು ಇಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದು, ಹಾಗಾಗಿ ಕಾರ್ಯಕರ್ತರ ಮುಖಂಡರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾನು ಬದ್ಧವಾಗಿರುವೆ ಎಂದು ತಿಳಿಸಿದರು. ಚುನಾವಣೆ ಬಂದರೆ ಹೋಗ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು, ಅವ್ರು ಯಾವತ್ತು ಯಾವತ್ತರ ಎಲ್ಲ ನೋಡಿದಿರಾ, ನೀವೆಲ್ಲ ನೋಡಿದಿರಿ ಎಲ್ಲರೂ ಬರೋದ ಹಿಂಗೆ, ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಕ್ಕೆ ಇವೆಲ್ಲ ಗಿಮಿಕ್ ಮಾಡ್ತಾರೆ ಜನ, ಅತಿ ಬುದ್ಧಿವಂತರು ಅವರು. ನಾವು ಆಡ ಕೊಡಂಗಿ ಆಟಗಳನ್ನ ಇಂಥ ಪೋತಿಗಳನ್ನ ಎಷ್ಟು ಜನ ನೋಡ್ತಾರೆ ಬೆಳಿಗ್ಗೆ ಆದರೆ, ಇಂಥ ಮಂಗಗಳನ್ನೆಲ್ಲ ಎಷ್ಟು ಜನ ನೋಡ್ತಾರೆ, ನನ್ನಂಥವ್ರು ಅವರಂಥ ಮಂಗಗಳನ್ನ ಎಷ್ಟು ಜನ ನೋಡ್ತಾರೆ ಜನ, ಎಷ್ಟು ಬುದ್ಧಿವಂತರು ಅವರೇ. ಇವ್ರು ಆಡ ದೊಂಬರಾಟಕ್ಕೆಲ್ಲ ಸಾರಿ ಇವ್ರು ಆಡ ಆಟಕ್ಕೆಲ್ಲ ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ ಸಂಸದರ ಬಗ್ಗೆ. ಇನ್ನು ಈ ಸಂದರ್ಭದಲ್ಲಿ ಹೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಜಿ ಶಿವಪ್ಪ, ಉಪಾಧ್ಯಕ್ಷರಾದ ಗೌರಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಪಾಂಡುರಂಗಯ್ಯ, ಸೈಯದ್ ಜಿಲಾನಿ, ಗೌಸ್ ಖಾನ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೊಬ್ಬರಿ ಬೆಲೆ ಹೆಚ್ಚಳ ಹಾಗೂ ನ್ಯಾಪೇಡ್ ಕೇಂದ್ರ ತೆರೆಯಲು ಒತ್ತಾಯಿಸಿ ಜನವರಿ 25ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದಾಗಿ ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದರು. ಕಲ್ಪತರು ನಾಡಿನ ಜೀವನಾಡಿ, ಕೊಬ್ಬರಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದು ಕೇಂದ್ರ ಸರ್ಕಾರ 750 ರೂಪಾಯಿ ಬೆಂಬಲ ಬೆಲೆ ನೀಡಿದ್ದು ರಾಜ್ಯ ಸರ್ಕಾರ 3,000 ಪ್ರೋತ್ಸಾಹಧನ ನೀಡಬೇಕು. ಕೂಡಲೇ ನ್ಯಾಪೆಡ್ ಕೇಂದ್ರ ತೆರೆಯದಿದ್ದರೆ ತಿಪಟೂರು ಹೋರಾಟ ಸಮಿತಿ ವತಿಯಿಂದ ಜನವರಿ 25ರಂದು ತಾಲೂಕಿನ ಕೆಬಿ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ 206 ಹಾಗೂ ಶ್ರೀರಂಗಪಟ್ಟಣ ಬೀದರ್ 2 ಹೆದ್ದಾರಿಗಳನ್ನ ಬಂದ್ ಮಾಡಲಾಗುವುದು ಎಂದು ತಿಪಟೂರು ಹೋರಾಟ ಸಮಿತಿ ಅಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನಾಗರಾಜು, ಗಿರೀಶ್, ಶಶಿಭೂಷಣ್, ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಭಾರತಿ ಮಂಜುನಾಥ ಮುಂತಾದವರು ಹಾಜರಿದ್ದರು. ನಾವು ಈಗ ಬೇರೆ ಎಲ್ಲ ರೈತ ಸಂಘಟನೆಗಳ ಪಕ್ಷಗಳ ಮುಖಂಡರನ್ನು ಇದು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ, ಎಲ್ಲರ ಸಹಕಾರ ಕೇಳ್ತಾ ಇದೀವಿ. ಇದಕ್ಕೆ ಪಕ್ಷ ಗಿಕ್ಷ ಯಾವುದೂ ಇಲ್ಲ, ಎಲ್ಲ ಸಂಘಟನೆಗಳು ಏನು ರೈತರ ಪರ ಸಂಘಟನೆಗಳು ಯಾವಿದಾವೆ ಎಲ್ಲವುಗಳನ್ನು ಮನವಿ ಮಾಡ್ತಾ ಮಾಡಂಗ. ಅಂದ್ರೆ ಅವತ್ತು ಬಂದಾದ್ರೆ ಮುಗೀತಲ್ಲ, ಅಲ್ಲಿ ರೋಡ್ ಬಂದಾಯ್ತು ಅಂದ್ರೆ ಸತ್ತೋಗುತ್ತಲ್ಲ ವಾತಾವರಣ, ಒಂದ್ ದಿವಸಕ್ಕೆ ತಡೆಯಕ್ಕಾಗಲ್ಲ ಅವ್ರಿಗೆ, 2 ದಿವಸ ಎಲ್ಲಿ ಬಿಡೋದು, 1 ಗಂಟೆ ಬಿಡಕ್ಕಾಗಲ್ಲ, 1 ಗಂಟೆ ಬಂದ್ ಮಾಡಿದ್ರೆ ಅದು ಮ್ಯಾನೇಜ್ ಮಾಡಕ್ಕಾಗಲ್ಲ. ಎಷ್ಟು ರೂಟ್ ಬಸ್ಗಳಿರ್ತವೆ, ಎಷ್ಟೊಂದು ಟ್ರಾನ್ಸ್ಪೋರ್ಟ್ ಇರುತ್ತೆ, ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದು ಅವ್ರಿಗೆ ಬಿಟ್ಟಿದ್ದು, ಸರ್ಕಾರದ್ದು ನಾವು ಏನು ಬರೋ ಸರಿಯಾದಂಥ ಬೇಡಿಕೆ ಎಲ್ಲ ಇದ್ದೀವಿ, ನಾವು ಯಾವುದೋ ರೀತಿಯ ಬೇಡಿಕೆ ಎಲ್ಲ ಇದೆ. ಈಗಾಗಲೇ ಇದ್ರ ಬಗ್ಗೆ ಒತ್ತಾಯಗಳು ಸುಮಾರು ಆಗಿದ್ದಾವೆ, ಬಂಧುಗಳೇ ಕಾಲು ಕೊಟ್ಟಿದ್ದೇನೆ, ತುರುವೇಕರೆ ಕೊಟ್ಟಿತ್ತು, ಚಿಕ್ಕೂರು ಕೊಟ್ಟಿತ್ತು, ಉಳಿಯಾರು ಕೊಟ್ಟಿತ್ತು, ಅರಸಿಕೆರೆ ಕೊಟ್ಟಿತ್ತು, ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿದೆ. ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವ ಸಲುವಾಗಿ ತಿಪಟೂರಿನಲ್ಲಿ ಶೀಘ್ರವೇ ನ್ಯಾಪೆಡ್ ತೆರೆಯುವುದಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು.
ನಗರದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಬ್ಬರಿ ಕಲ್ಪತರು ನಾಡಿನ ರೈತರ ಜೀವನಾಧಾರವಾಗಿದ್ದು ತಿಪಟೂರು ಎಪಿಎಂಸಿ ಆವರಣದಲ್ಲಿ ಶೀಘ್ರವಾಗಿ ನ್ಯಾಪೆಡ್ ಕೇಂದ್ರ ಪ್ರಾರಂಭಿಸಲಾಗುವುದು. ಕೊಬ್ಬರಿ ಬೆಲೆ ಇಳಿಕೆಯಿಂದ ಕಂಗಾಲಾಗಿರುವ ರೈತರಿಗೆ ಪ್ರೋತ್ಸಾಹಧನ ನೀಡಲು ಮುಖ್ಯಮಂತ್ರಿಗಳು ಹಾಗೂ ಸಹಕಾರಿ ಸಚಿವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ರಾಜ್ಯ ಸರ್ಕಾರವೂ ಸಹ ನೆರವು ನೀಡಲಿದ್ದು ರೈತರು ಕಂಗಾಲಾಗುವ ಅಗತ್ಯವಿಲ್ಲ. ರೈತರು ಅನಗತ್ಯ ಗೊಂದಲಗಳಿಂದ ಕೊಬ್ಬರಿ ಮಾರಾಟ ಮಾಡದೆ ನ್ಯಾಪೆಡ್ ಕೇಂದ್ರ ಆರಂಭವಾಗುವವರೆಗೆ ಕೊಬ್ಬರಿ ದಾಸ್ತಾನು ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಕೊಬ್ಬರಿ ಬೆಲೆ 15,000 ಸುತ್ತಮುತ್ತ ಇದ್ದಿದ್ದರಿಂದ ರೈತರ ನೆಮ್ಮದಿಯ ಬೆಲೆ ಸಿಕ್ಕಿತ್ತು. ಕಳೆದ 3 ತಿಂಗಳಿಂದ ಸತತವಾಗಿ ಕೊಬ್ಬರಿ ಬೆಲೆ ಕುಸಿತಕ್ಕೊಳಗಾಗಿ ನೆಫೆಡ್ ಬೆಂಬಲ ಬೆಲೆಗಿಂತ ಕಡಿಮೆ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ರೈತರು ಯಾರು ಕಂಗಾಗಬೇಕಾದಿಲ್ಲ. ಸದ್ಯದಲ್ಲೇ ನೆಫೆಡ್ ಮಾರ್ಕೆಟ್ ಎಂಟರ್ ಆಗುತ್ತೆ. ಇಮಿಡಿಯೇಟಾಗಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರುವಂಥ ಬೆಂಬಲ ಬೆಲೆಗೆ 11,750 ರೂಪಾಯಿಗೆ ಸರ್ಕಾರ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಆಲ್ರೆಡಿ ಯಾವುದೇ ರೈತರು ಕೊಬ್ಬರಿಯನ್ನು ಮಾರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಮಳೆ ಅವಾಂತರಕ್ಕೆ ಕೊಬ್ಬರಿಯ ಕ್ವಾಲಿಟಿ ಹಾಳಾಗಿ ಅದೂ ಸಹಿತ ರೈತರಿಗೆ ತೊಂದರೆ ಆಗಿದೆ. ಅದನ್ನು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಮಾತಾಡಿದ್ದೀನಿ. ಅವರು ಆಫೀಸರ್ಸ್ ಕರೆಸ್ಕೊಂಡು ಅದನ್ನು ಮಾತಾಡೋಣ ಅಂತ ಅಂದೇ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ಸಹಿತ ನಾನು ಮಾಡ್ತೀನಿ. ಸರ್ಕಾರದಿಂದ ಎಷ್ಟು ಬೆಂಬಲ ಬೆಲೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ನಿರೀಕ್ಷೆ? ಅದನ್ನು ಆಫೀಸರ್ ಜೊತೆ ಕೂತು ಮಾತಾಡಿ ಆಮೇಲೆ ಸಿ ಎಂ ತಗೊಳ್ಳುವಂಥ ನಿರ್ಣಯದ ಮೇಲೆ ಅವಲಂಬಿತ. 750 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾಕಾ ಸರ್? 11,000 ಆಯಿತು. ಬರೀ 750 ರೂಪಾಯಿ ಆ್ಯಕ್ಚುಲಿ ಹಿಂದೆ BJP ಬರೋದಕ್ಕಿಂತ ಮುಂಚೆ ಬೆಂಬಲ ಬೆಲೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸುಗುಣೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದ ಉತ್ಸವದ ಅಂಗವಾಗಿ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜನೆಗೊಂಡಿರುವ ಕ್ರೀಡಾಕೂಟಗಳಲ್ಲಿ ಜನತೆ ಸಂತೋಷ, ಉತ್ಸಾಹ ಮತ್ತು ಕ್ರೀಡಾ ಮನೋಭಾವದಿಂದ ಭಾಗಿಯಾಗುತ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಉತ್ಸವ ಗ್ರಾಮೀಣ ಪ್ರದೇಶದಲ್ಲಿ ಏಕತೆಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯಾಗಿದೆ. ಬುಧವಾರ ಊರ ಹಬ್ಬದ ನಂತರ ರಾತ್ರಿ ಅಂದರ್ಲಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಮಹಿಳೆಯರ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು, ಗೃಹಿಣಿಯರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಸಂತೋಷಪಟ್ಟರು. ಮ್ಯೂಸಿಕಲ್ ಚೇರ್ ಆಟದಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಷ್ಟೇ ಸಂಖ್ಯೆಯ ಮಹಿಳೆಯರು ಭಾಗಿಯಾಗಿದ್ದರು. ಚಮಚವನ್ನು ಬಾಯಲ್ಲಿ ಕಚ್ಚಿ ಅದರ ಮೇಲೆ ನಿಂಬೆಹಣ್ಣು ಇಟ್ಟು ಅದು ಬೀಳದ ಹಾಗೆ ಗುರಿ ಮುಟ್ಟುವ ಸ್ಪರ್ಧೆಯಲ್ಲಿ ಕೂಡ ವಿದ್ಯಾರ್ಥಿನಿಯರು, ಮಹಿಳೆಯರು ಭಾಗವಹಿಸಿ ಉತ್ಸವಕ್ಕೆ ಕೀರ್ತಿ ತಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಶೇಖರ್, ಸಚಿವ ಸುಧಾಕರ್ ಅವರ ಕಾರಣವಾಗಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಎಂದೂ ಕೂಡ ನಡೆದ ಹಾಗೆ ಉತ್ಸವ, ಕ್ರೀಡಾಕೂಟ, ಫಲಪುಷ್ಪ ಪ್ರದರ್ಶನ, ಮಾದರಿ ಗ್ರಾಮದ ದರ್ಶನ, ಕುದುರೆ ಸಾರೋಟು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಊರು ಹಬ್ಬ, ಸಂಕ್ರಾಂತಿ, ರಂಗೋಲಿ ಸ್ಪರ್ಧೆ, ಹೀಗೆ ಸಾಲು ಸಾಲು ಕಾರ್ಯಕ್ರಮಗಳು ನಡೆದಿವೆ. ನಾವು ಹುಡುಗರಾಗಿದ್ದಾಗ ಕೂಡ ಇಂತಹ ವ್ಯವಸ್ಥೆಯನ್ನ ಎಂದೂ ಕಂಡಿಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಊರ ಹಬ್ಬ ಕ್ರೀಡಾಕೂಟ ಮಾಡುವುದರಿಂದ ನಾವೆಲ್ಲ ಒಂದೇ ಎನ್ನುವ ಭಾವನೆ ಮೂಡಲು, ಒಗ್ಗಟ್ಟಿನಿಂದ ಜೀವನ ಸಾಗಿಸಲು ಸಾಧ್ಯವಾಗಲಿದೆ. ಇದಕ್ಕೆ ಸಹಕರಿಸಿದ ಸಚಿವರಿಗೆ ಧನ್ಯವಾದಗಳು ಎಂದರು. ಸುಧಾಕರ್ ಸರ್ ಏಳನೇ ತಾರೀಕಿನಿಂದ 14ನೇ ತಾರೀಕುವರೆಗೂ ಉತ್ಸವ ನಡೆಸೋಕ್ಕೆ ಎಲ್ಲ ಹೇಳಿದ್ದಾರೆ. ಇವತ್ತು 11ನೇ ತಾರೀಕು ಊರು ಹಳ್ಳಿಗಳಲ್ಲಿ ಊರ ಹಬ್ಬ ಮಾಡಬೇಕು ಅಂತೇಳಿ ನಮಗೆಲ್ಲ ಹೇಳಿದರು. ಇವತ್ತು ಹಳ್ಳಿಯಲ್ಲಿ ಅಂದ್ರೂ ಹುಡುಗರು ದೊಡ್ಡವರು ಎಲ್ಲ ಸೇರಿ ಇವತ್ತು ಒಂದು ಊರ ಹಬ್ಬ ಮಾಡಿ ಬೆಳಗ್ಗೆಯಿಂದ ಮಾಡಿ ಈಗ ಆಟ ಆಡಿಸ್ತಾ ಇದ್ದೀವಿ. ಮ್ಯೂಸಿಕಲ್ ಚೇರು, ಲೆವೆನ್ ಸ್ಕೂಲು, ಇಂಥ ಆಟಗಳೆಲ್ಲ ಆಡಿಸಿ ಒಂದು ಊರಲ್ಲಿ ಒಂದು ಉತ್ಸವ ಮಾಡ್ತಾ ಇದ್ದೀರಿ. ಆ ಸುಧಾಕರ್ ಸರ್ಗೆ ಇಂಥವೆಲ್ಲ ಹಳ್ಳಿ ಮಟ್ಟದಾಗ ಇಂಥವೆಲ್ಲ ಹೇಳಿ ಮಾಡಿಸಿರೋದಕ್ಕೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಉತ್ಸವ ಮಾಡೋದ್ರಿಂದ ಊರಲ್ಲಿ ಆಗೈತೆ ಎಲ್ಲ ನೋಡಿ. ಇವಾಗ ನೀವೇ ನೋಡ್ತಾ ಇದ್ರಲ್ಲ ಜನ ಎಷ್ಟು ಸೇರೈತೆ ಅನ್ನೋದು, ಜನಸಾಗರ ಹೆಂಗ್ ಸೇರೈತೆ, ಏನ್ ಮಾಡ್ತಾರೆ, ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು ನೀವೇ ನೋಡ್ತಾ ಇದ್ರಲ್ಲ. ಎಷ್ಟು ವರ್ಷಗಳ ನಂತರ ಈ ತರ ಇಲ್ಲ ಈಗ ಎಲ್ಲ ಈಗ ನಮ್ಮ ಸುಧಾಕರ್ ಸರ್ ಬಂದ್ಮೇಲೆ ಇಂಥ ಉತ್ಸವವನ್ನ
ಹಳ್ಳಿಗಳಲ್ಲಿ ಮಾಡೋಕ್ಕೆ ಇಂಥ ಜನ ಸೇರಿ ಸಂತೋಷದಿಂದ ಎಲ್ಲ ಉತ್ಸವ ಮಾಡಿ ಅವ್ರು ಅವರು ಒಗ್ಗೂಡೋದಕ್ಕೆ. ಇನ್ನು ಮ್ಯೂಸಿಕಲ್ ಚೇರ್ ಆಟದ ವಿಜೇತ ವಿದ್ಯಾರ್ಥಿ ಮಾತನಾಡಿ, ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ಇಂತಹ ಆಟಗಳಲ್ಲಿ ಪಾಲ್ಗೊಂಡಿರುವುದು ಸಂತೋಷ ತಂದಿದೆ. ನಾನು ಶಾಲೆಯಲ್ಲಿ ಆಡಿದ ಆಟವನ್ನು ತಂದೆ ತಾಯಿ ಸ್ನೇಹಿತರು ಊರಿನ ಜನರ ಸಮ್ಮುಖದಲ್ಲಿ ಆಡಲು ಅವಕಾಶ ಕಲ್ಪಿಸಿದ ಸಚಿವ ಸುಧಾಕರ್ ಅವರಿಗೆ ಧನ್ಯವಾದಗಳು ಎಂದರು. ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಉತ್ಸವ ಮಾಡ್ದಂಗೆ ನಮ್ಮೂರಲ್ಲಿ ಅಂದರ್ನಲ್ಲಿ ಉತ್ಸವ ಮಾಡ್ತಾ ಇದ್ದೀವಿ. ಸೊ ಚೇರ್ ಮ್ಯೂಸಿಕಲ್ ಚೇರ್ ಆಟ ಆಡಿಸಿದ್ರು. ನಾನು ಯಾವಾಗೋ ಚಿಕ್ಕಂದಿಲಲ್ಲಿ ಆಡಿರೋ ಸ್ಕೂಲಲ್ಲಿ ಆಡಿರೋ ಆಟನ ಇವಾಗ ಆಡಿಸಿದ್ರು, ತುಂಬ ಸಂತೋಷ ಆಯಿತು. ಆ ಚೇರ್ ಆಟದಲ್ಲಿ ನಾನು ಬಿನ್ನಿ ಈ ಪ್ರೋಗ್ರಾಮ್ ಮಾಡಿಕೊಟ್ಟ ಸುಧಾಕರ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಒಟ್ಟಾರೆ ಚಿಕ್ಕಬಳ್ಳಾಪುರ ಉತ್ಸವ ಗ್ರಾಮೀಣ ಭಾಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿರುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಬಿಜೆಪಿ ಮುಖಂಡರು ನಗರದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಮಾಧ್ಯಮದವರ ವಿರುದ್ಧ ಅಪಶ್ರುತಿ ಎತ್ತಿದ್ದಾರೆ. ಸಂಸದೆ ಮಂಗಲ ಅಂಗಡಿ, ಶಾಸಕ ಅನಿಲ ಬೆನಕೆ ಮತ್ತಿತರ ಮುಖಂಡರ ಉಪಸ್ಥಿತಿಯಲ್ಲಿ ಬಿಜೆಪಿ ವಕ್ತಾರ ಎಂಬಿ ಜಿರಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಗಿಯುತ್ತಿದ್ದಂತೆ ಮಾಧ್ಯಮದವರ ವಿರುದ್ಧ ಅಪಶ್ರುತಿ ಎತ್ತಿದ ಸಂಜಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿಕೆ, ತೆಂಗಿನಕಾಯಿ ಮುಟ್ಟಿ ಪ್ರಮಾಣದಂತ ಪ್ರಕರಣಗಳು ನಡೆಯುತ್ತಿದ್ದರೂ ಸಹ ಮಾಧ್ಯಮದವರು ಸುದ್ದಿ ಮಾಡುತ್ತಿಲ್ಲ ಎಂದು ಶುರುವಿಟ್ಟುಕೊಂಡರು. ಹೆದರೋದಿಲ್ಲ, ನೀವು ಏನ್ ಕೆಟ್ಟ ಮಾಡೋರು ಅಷ್ಟೇ ಮಾಡ್ರಿ, ನಿಮ್ಗೆ ಸರಿಯಾದ ಸಿದ್ರೆ ಮಾಡ್ರಿ, ನಿಮ್ಗೆ ನ್ಯಾಯ ವ್ಯವಹರಿಸಿದ್ರೆ ಮಾಡ್ರಿ, ನಾವ್ ಮನೆಯ ಕೂರ್ತೀವಿ, ಆದ್ರೆ ಹೆದರೋದ್ ಪ್ರಶ್ನೆ ಇಲ್ಲ. ಅಲ್ರಿ ನೀವು ಎಲ್ಲಾರು ಒಮ್ಮೆ ಮಾತಾಡ್ತೀರಿ, ನಮ್ದ ಯಾಕೆ ಕೇಳಂಗಿಲ್ಲ, ನೀವು ನಮ್ದ ಯಾಕೆ ಕೇಳಂಗಿಲ್ಲ, ಇದು ಪ್ರಶ್ನೆ ನಮ್ದು ಕೇಳ್ಬೇಲ್ ನೀವು ಮಾತಾಡ್ರಿ. ನಾವು ಕಾಗ ಇಲ್ಲ, ಇದು ಪ್ರತಿ ಸಲ ನೋಡ್ತೀವಿ, ನೀವು ಮಾತಾಡೋನು ಕೂಡ ಬೆಳಗಾವ್ ಅಷ್ಟ ನಾವು ಮೀಡಿಯಾದವ್ರಿಗೆ ನೋಡ್ತಿಲ್ಲಕ್ರಿ, ಕೇಳ್ತಾರೆ ಶಾಂತಾಗಿ ಮಾಡ್ರಿ, ಯಾಕ ನೀವ್ ಅದ್ ಹೇಳೋದ ಅವಶ್ಯಕತೆ ಇಲ್ಲ. ಹೌದು, ಮತ್ತೆ ನಮ್ದೇ ನೀವು ಮಾತಾಡ್ತೀರಿ, ನೀವ್ ಹಂಗಿ ನಾವು ಹಂಗೆ ಅಂತ ಹೇಳ್ತಾರೆ, ನಿಮ್ದು ಹೇಳ್ಬೇಡ ಅಂದ್ರೆ ನೀವ್ ದೇವ್ರ, 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 ಹೌದಾ ದೇವ್ರ, ನಮಸ್ಕಾರ ಶಂಸ್ರೆ ದೇವ್ರ, ನಮಸ್ತೆ. ನಿಮ್ದು ಪದ್ಧತಿ ಅಲ್ಲಿದ, ನಿಮ್ದು ಪದ್ಧತಿ ಅಲ್ಲ, ಪದ್ಧತಿ ಅಲ್ಲಿದ. ಯಾರ ಆರೋಪ ಮಾಡಿಲ್ಲ, ತೋರ್ಸಿಲ್ಲ ಅಂತಿಲ್ಲ, ನೀವು ಪೇಶಲ್ ಇದ್ಯಾಕೆ ಮಾಡಿಲ್ಲ ಅಂತ ಅದೇವ್. ನನ್ ಕನ್ನಡ ನನ್ಗೆ ಅಷ್ಟು ಕೆಟ್ಟ ಕನ್ನಡ ಇಲ್ಲ. ಇಲ್ಲ ನೀವು ಪೇಶಲ್ ನಿಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ನೀವು ಜನರಿಗೆ ಉಡುಗೊರೆ ಕೊಟ್ಟಿಲ್ಲವೇ? ನಿಮಗೆ ಆ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿದೆಯೇ ಎಂದು ಮಾಧ್ಯಮದವರು ಮರು ಸವಾಲು ಹಾಕುತ್ತಿದ್ದಂತೆಯೇ ಒಂದೆಡೆ ಸೂಕ್ತ ಉತ್ತರ ನೀಡಲಾಗದ ಪಜೀತಿ, ಇನ್ನೊಂದೆಡೆ ಅರಗಿಸಿಕೊಳ್ಳಲಾಗದ ಆಕ್ರೋಶ. ಮಧ್ಯೆ ಮಾಧ್ಯಮದವರು ದಾದಾಗಿರಿ ಮಾಡುತ್ತಿದ್ದೀರಿ, ನಿಮ್ಮನ್ನು ನಾವು ಕರೆದಿದ್ದೇವೆ, ನಾವು ಹೇಳಿದ್ದನ್ನ ಕೇಳಿಸಿಕೊಳ್ಳಿ ಎಂದು ಕೂಗಾಡಲಾರಂಭಿಸಿದರು. ಇಲ್ಲ ಶಂಸಬೇಕು, ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕತೆ ಇಲ್ಲ, ಶಂಸ್ರಿ ನಿಮ್ ಮೇಲೆ ಬಿಟ್ಟಿಲ್ಲ ಶಂಸ್ರಿ. ನೋಡ್ರಿ ಈ ಸಮಯ, ಈ ಸಮಯ ಕೇಳ್ದು ಮುಗಿತು. ನಾ ರಾಜಕೀಯ ಬಿಟ್ಟು ಮನೆ ಕೊಡ್ರಾಕ್ತ ನಂಗೆ ಇಷ್ಟ, ನೀವ್ ಇಷ್ಟ ಇದ್ ಮಾಡಾಕ ನಾವು ಕ್ಷಮೆ ಕೇಳ್ರ ಮುಗಿತಲ್ಲ, ಕ್ಷಮೆ ಕೇಳ್ರ ಮುಗಿತಲ್ಲ, ಕ್ಷಮೆ ಕೇಳ್ದಲ್ಲ ಕೈ ಮುಗ್ದು ಮತ್ತೆ ನೀವ್ ಕಾಲಿ ಹಿಡಿಬೇಕಾ? ನೀವ್ ಇಷ್ಟ ಇದ್ ಮಾಡಾಕ ನಾವು ಕ್ಷಮೆ ಕೇಳ್ದು ಮುಗಿತಲ್ಲ. ಇನ್ನು ಈ ಮಧ್ಯೆ ಸುದ್ದಿಗೋಷ್ಠಿಯಲ್ಲಿದ್ದ ಇತರ ಬಿಜೆಪಿ ಮುಖಂಡರು, ಶಾಸಕರು, ಸಂಸದರೆಲ್ಲ ಇರಿಸು ಮುರುಸಿಗೆ ಒಳಗಾಗಿ ಸಂಜಯ್ ಪಾಟೀಲರ ಕೋಪಾಗ್ನಿ ತಣಿಸಲು ಕಿವಿಯೂದಿದರು. ಮೈದಡವಿದರೂ ಸಂಜಯ್ ಪಾಟೀಲ್ ಮಾತ್ರ ಇಕ್ಕಟ್ಟಿನ ನಡುವೆ ತಮ್ಮನ್ನ ಸಮರ್ಥಿಸಿಕೊಳ್ಳಲು ಶತಪ್ರಯತ್ನ ನಡೆಸಿದ್ದರು. ಇತ್ತ ಮಾಧ್ಯಮದವರ ನಿರಂತರ ಪ್ರಶ್ನೆಗಳ ಸುರಿಮಳೆಗೆ ಈಡಾದ ಸಂಜಯ್ ಪಾಟೀಲ್ ಕೊನೆಗೆ ಕ್ಷಮೆ ಯಾಚಿಸುವ ಮೂಲಕ ವಾಗ್ವಾದಕ್ಕೆ ಅಂತ್ಯ ಹಾಡಿದರು. ಈರನಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲಹೊಂಗಲ. ಪಡಿತರ ವಿತರಕರ ಸಮಸ್ಯೆಗಳನ್ನು ಸರ್ಕಾರ ಕೇವಲ ಆಲಿಸುವುದರಲ್ಲೇ ನಿರತವಾಗಿದ್ದು ಸೂಕ್ತ ಪರಿಹಾರವನ್ನ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ ಎಂದು ರಾಜ್ಯ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಕ ರಾಮಚಂದ್ರ ಗೌರಿಬಿದನೂರಿನಲ್ಲಿ ವಿಷಾದ ವ್ಯಕ್ತಪಡಿಸಿದರು.
ನಗರದ ನಗರಸಭೆ ಸಮುದಾಯ ಭವನದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಡಿತರ ವಿತರಕರ ಸಮಾವೇಶ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಆದೇಶ ಹಾಗೂ ಸರ್ಕಾರದ ಯೋಜನೆಗಳನ್ನು ಹೆಗಲಿಗೆ ಹಾಕಿಕೊಂಡು ರಾಜ್ಯದಲ್ಲಿ 5 ಕೋಟಿ ಪಡಿತರಿಗೆ ಪಡಿತರವನ್ನು ವಿತರಿಸುತ್ತಿದ್ದಾರೆ. ಆದರೆ ಅವರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುವ ಕೆಲಸವನ್ನು ಮಾಡಬೇಕಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಜಿಲ್ಲಾ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಎಚ್ಪಿ ರಾಮದಾಸ್ ಮಾತನಾಡಿ, ಜಿಲ್ಲೆಯಲ್ಲಿ 20,000 ಪಡಿತರ ವಿತರಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಸಹ ಪಡಿತರ ವಿತರಕರು ಪ್ರಾಣದ ಹಂಗನ್ನು ತೊರೆದು ಕರ್ತವ್ಯ ನಿರ್ವಹಿಸಿದ್ದಾರೆ. ಆದರೂ ಸಹ ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಇದು ಪ್ರಾರಂಭ ಆಗಿದ್ದು ಬಹುಶಃ 2013ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಏನು ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಏನು ಉದ್ಭವ ಆಯಿತು. ಪ್ರಾರಂಭದಲ್ಲಿ ಮೊದಲಿಗೆ ಮೊಟ್ಟ ಮೊದಲು ಕ್ಯಾಲೆಂಡರ್ ಅನ್ನ ಒಂದು ಆಯೋಜನೆಯನ್ನು ಮಾಡಿದ್ದು ಇಡೀ ಕರ್ನಾಟಕದಲ್ಲಿ ಗೌರವಿಸುವಂತ. ತದನಂತರ ನಮ್ಮನ್ನು ನೋಡಿ ಮಾದರಿಯಾಗಿ ಪಡೆದು ಜಿಲ್ಲಾ ರಾಜ್ಯ ಅವನ್ನ ಏನು ಸಮಿತಿಗಳಿದ್ದಾವೆ ಅದನ್ನ ಪ್ರಾರಂಭ ಮಾಡಿತು. ಯಾಕೆಂದ್ರೆ ನಾನು ಮಾಡಿರೋದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟಪಡೋದಿಲ್ಲ. ಆದರೂ ಕೂಡ ಇತಿಹಾಸ ಹೇಳುತ್ತೆ. ಇತಿಹಾಸವನ್ನು ನೋಡಿದಾಗ ಮೂಲ ಎಲ್ಲಿಂದ ಬಂತು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನೆಪ ಮಾತ್ರಕ್ಕೆ ಕ್ಯಾಲೆಂಡರ್ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆದರೆ ಅದರ ಒಳಗಡೆ ನಾವು ಪ್ರತಿ ವರ್ಷ ಕೂಡ ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನು ಹಾಗೂ ಹಿರಿಯ ಪಡಿತರ ವಿತರಕರನ್ನ ಮತ್ತು ಪಡಿತರ ವಿತರಕ ಮಕ್ಕಳು ಎಸ್ಎಸ್ಎಲ್ಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪಡಿತರ ಸಂಘದ ಅಧ್ಯಕ್ಷ ಪಿಆರ್ ಮದಗೋಪಾಲ್ ರೆಡ್ಡಿ ವಹಿಸಿದ್ದರು. ವೇದಿಕೆಯಲ್ಲಿ ಪಡಿತರ ವಿತರಕ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂ ನಾಗರಾಜು, ಕಾರ್ಯದರ್ಶಿ ಮಲ್ಲೇಶ್ವರಯ್ಯ, ಮುಖ್ಯ ಸಲಹೆಗಾರ ಪಿ ಶಿವಣ್ಣ, ಉಪಾಧ್ಯಕ್ಷರಾದ ಗೋವಿಂದಸ್ವಾಮಿ, ಸದಾಶಿವರೆಡ್ಡಿ, ನಿರ್ದೇಶಕರಾದ ಸುಗುಣಮ್ಮ, ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದ ನ್ಯೂ ಲೈಫ್ ಆಸ್ಪತ್ರೆಯಲ್ಲಿ 10ನೇ ತರಗತಿ ಓದಿರುವ ಮಹಿಳೆಯೇ ಲೇಡಿ ಡಾಕ್ಟರ್. ಎಲ್ಲಿ ಅಂತೀರಾ? ನ್ಯೂ ಲೈಫ್ ಆಸ್ಪತ್ರೆಯಲ್ಲಿ ವೈದ್ಯರಿದ್ದರೂ ಬರೋದಿಲ್ಲ. ಇದೊಂದು ದೊಡ್ಡ ದುರಂತ. ಆಸ್ಪತ್ರೆ MBBS ಮಾಡಿರುವ ಡಾಕ್ಟರ್ ಯಶವಂತ್ ಸಾಗರ್ ಎಂಬುವರ ಹೆಸರಲ್ಲಿ ನೋಂದಣಿಯಾಗಿದೆ. ಆದರೆ ಯಾವುದೇ ವೈದ್ಯಕೀಯ ಶಿಕ್ಷಣ ಪಡೆಯದ ಆಂಧ್ರಪ್ರದೇಶ ಮೂಲದ ಡಾಕ್ಟರ್ ಚಂದ್ರಶೇಖರ್ ಎಂಬುವರು ಈ ಆಸ್ಪತ್ರೆಯ ಡಾಕ್ಟರ್. ಪ್ರತಿದಿನ ಆಸ್ಪತ್ರೆಗೆ ಬಾರದ ಇವರು 10ನೇ ತರಗತಿ ಓದಿರುವ ಮಹಿಳೆಯೊಬ್ಬರನ್ನ ಕೆಲಸಕ್ಕೆ ಇಟ್ಟಿದ್ದು, ಈಕೆ ರೋಗಿಗಳ ಬಗ್ಗೆ ದೂರವಾಣಿಯ ಮೂಲಕ ಹೇಳಿ ವೈದ್ಯರು ಹೇಳಿದ ಮಾತ್ರೆ ಮತ್ತು ಚುಚ್ಚುಮದ್ದನ್ನ ನೀಡುತ್ತಾರೆ. ರೋಗಿಗಳಿಗೆ ವಿನಾಕಾರಣ ರಕ್ತ ಪರೀಕ್ಷೆ ಮಾಡಿಸುವುದರ ಜೊತೆಗೆ ಈ ಗ್ರಾಮದ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸವೂ ನಡೆಯುತ್ತಿದೆ. ಈ ಬಗ್ಗೆ ದೂರಿನ ಮೇರೆಗೆ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಹಠಾತ್ ದಾಳಿ ನಡೆಸಿ MBBS ಓದದೆ ವೈದ್ಯನಾಗಿರುವ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಸಹಾಯಕಿಯನ್ನು ತರಾಟೆಗೆ ತೆಗೆದುಕೊಂಡು ಕ್ಲಿನಿಕ್ ಮುಚ್ಚಿಸಿದರು. ನೀವು MBBS ಅಂತ ಕೇಳಿದ್ರೆ ಸರ್ ಕಳಿಸಿದಾರೆ ಅಂತ ಹೇಳ್ತೀವಿ. MBBS ಅಂದ್ರೆ ಎಸ್ ಅಲ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಇಲ್ಲ ಅಲ್ವಾ? ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ? ನಿಮ್ಮ ಹೆಸರಿನಲ್ಲಿ ಕ್ಲಿನಿಕ್ ರಿಜಿಸ್ಟ್ರೇಷನ್ ಆಗಿದೆಯಾ? ಹೌದು ಸರ್. ನೀವು ಓನರ್ ಆಗಿರ್ಬೋದು, ಆಪರೇಟರ್ ನೀವು ಆಗಿರ್ಬೋದು, ಡಾಕ್ಟರ್ ಆಗಿ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಹೆಸರು ಇದೆಯಾ? ಇಲ್ಲ. ಮತ್ತೆ ಅವರೆಲ್ಲಿದ್ದಾರೆ? ಅವರಿದ್ರೆ ನೀವು ಕ್ಲಿನಿಕ್ ಯಾಕೆ ಓಪನ್ ಮಾಡ್ತೀರಾ? ಇಲ್ಲದೆ ಇದ್ರೆ ಅವ್ರು ಚಿಕ್ಕಬಳ್ಳಾಪುರಲ್ಲಿ ಇದ್ರೆ ಅವ್ರು ಅಲ್ಲಿ ಕ್ಲಿನಿಕ್ ಮಾಡ್ಕೊಳ್ಳಿ, ಅವ್ರನ್ನ ಕೂರಿಸ್ಬೇಕು ಕ್ಲಿನಿಕ್ಕಲ್ಲಿ. ನೀವು ಅನ್ಕ್ವಾಲಿಫೈಡ್ ಆಗ್ಬಿಟ್ಟು ನೀವೇನು ಓದಿದ್ದೀರಮ್ಮ? ಟೆಂತ್ ಓದ್ಬಿಟ್ಟು ಸ್ಟ್ರೆಸ್ ಇಟ್ಕೊಂಡು ಕ್ಲಿನಿಕ್ ಪ್ರಾಕ್ಟೀಸ್ ಮಾಡ್ತೀರಾ? ನೀವೇನು ಓದಿದ್ದೀರಾ? ಸರ್ ಆಯುಷ್ ಕ್ಲಿನಿಕ್ ಅಂದ್ರೆ ಆಯುಷ್ ಕ್ಲಿನಿಕ್ಕಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆಯುಷ್ ಕ್ಲಿನಿಕ್ ಮಾಡಿಸ್ಕೊಳ್ಳಿ. ಅಲೋಪತಿ ಕ್ಲಿನಿಕ್ ಮಾಡಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಶೆಟ್ರಳ್ಳಿರಿ, ನೀವು ಎಳೀರಿ, ಇಲ್ಲಾಂದ್ರೆ ನಾನು ಎಳಿತೀನಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.